ಕರ್ತನ ಅತಿಪರಿಶುದ್ಧವಾದಂಥ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅನುದಿನವು ಯೇಸುವಿನೊಂದಿಗೆ ಎಂಬಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ಸಂಧಿಸುವುದರಲ್ಲಿ ನಾನು ತುಂಬ ಸಂತೋಷವುಳ್ಳವನಾಗಿದ್ದೇನೆ. ಈ ಬೆಳಗಿನ ಸಮಯದಲ್ಲಿ ನಾವು ದೇವರ ವಾಕ್ಯದ ಕಡೆಗೆ ನಾವು ಹೋಗೋದಾದರೆ ವೇದ ಪುಸ್ತಕದಲ್ಲಿ ರೂತಳಲ್ಲಿ ಆಮೆ ಸ್ತೋತ್ರ ಇನ್ನೊಂದು ಭಾಗವನ್ನು ನಮಗೆ ಕಾಣೋದಕ್ಕೆ ಸಾಧ್ಯ. 1 ಅಧ್ಯಾಯ ಅದರಲ್ಲಿ 16 ವಾಕ್ಯವನ್ನು ನಮಗೆ ಕಾಣೋದಕ್ಕೆ ಸಾಧ್ಯ. ಅಲ್ಲಿ ರೂತ್ ತೆಗೆದುಕೊಳ್ಳುವಂಥ ಒಂದು ತೀರ್ಮಾನದ ಬಗ್ಗೆ ಆಮೆ ಸ್ತೋತ್ರ ವ್ಯಕ್ತವಾಗಿ ಅಲ್ಲಿ ನಮ್ಮ ಕಾಣೋದಕ್ಕೆ ಸಾಧ್ಯ. ಒಬ್ಬ ಅನ್ಯಳಾಗಿರುವಂಥ ರೂತ್, ಆಮೆ ಸ್ತೋತ್ರ ಅನ್ಯ ಸಂಪ್ರದಾಯಗಳನ್ನು ಹಿಡಿದಂಥ ರೂತ್, ಆಮೆ ತನ್ನ ಅತ್ತೆಯಾಗಿರುವಂಥ ನವಮಿಯೊಟ್ಟಿಗೆ ಸೇರಿ ಅವಳು ಕಲಿತಂಥ ಒಂದು ಭಾಗ ದೇವರನ್ನು ಕುರಿತು ಯಾವ ರೀತಿಯಲ್ಲಿ ಸೇವಿಸಬೇಕು ಅನ್ನುವಂಥದ್ದು, ದೇವರ ಪ್ರಮಾಣ ಏನು ಅನ್ನುವಂಥದ್ದನ್ನು ವ್ಯಕ್ತವಾಗಿ ತಿಳ್ಕೊಂಡಂಥ ಅವಳು, ಆಮೆ ಸ್ತೋತ್ರ ಅವಳ ಒಂದು ಸಂಪ್ರದಾಯಕ್ಕೂ ಅವಳ ಒಂದು ಆಚರಣೆಗೋ ಅವಳ ಒಂದು ಕುಟುಂಬದ ಪ್ರೈಸುಗಳ ಬ್ಯಾಕ್ಗ್ರೌಂಡಿಗೋ ಆಮೇಲೆ ಅವಳಿರುವಂಥ ದೇಶದಲ್ಲಿ ನಡೀತಾ ಇರುವಂಥ ಒಂದು ದುರ್ಪ್ರವೃತ್ತಿಗಳಿಗೂ ಆಮೇಲೆ ಸ್ತೋತ್ರ ಮತ್ತು ದೇವಂಬ ಜನಗಳು ಆಮೇಲೆ ಸ್ತೋತ್ರ ನಡ್ಕೊಳ್ಳುವಂಥ ರೀತಿ, ದೇವರು ಯಾರು ಎಂಥವನು, ಆತನ ಸ್ವಭಾವ ಎಂಥದ್ದು, ಆತನ ಏನು ಇಷ್ಟಪಡ್ತಾನೆ ಏನು ಇಷ್ಟಪಡೋದಿಲ್ಲ ಅನ್ನೋಂಥ ಕಾರ್ಯಗಳನ್ನು ವ್ಯಕ್ತವಾಗಿ ತಿಳ್ಕೊಂಡಂಥ ರೂತ್ ತನ್ನ ಮನಸ್ಸನ್ನು ತನ್ನ ಮೂವಾಬ್ ದೇಶದಲ್ಲಿ ನಡೆಯುವಂಥ ಆಚಾರಗಳಿಗೂ ಅನುಷ್ಠಾನಗಳಿಗೂ ಕರ್ಮ ಮಾರ್ಗಗಳಿಗೂ ಸಂಪ್ರದಾಯಗಳಿಗೂ ಗುಡ್ ಬೈ ಹೇಳಿ ಆಮೇಲೆ ಸ್ತೋತ್ರ ಪ್ರೈಸ್ರೋಡ್ ಹಲೆಲುಯ್ಯ ನವಮಿ ಸೇವಿಸುವಂಥ ಜೀವಸ್ವರೂಪನಾಗಿರುವಂಥ ದೇವರ ಒಂದು ಆಮೇಲೆ ಪ್ರಮಾಣಗಳನ್ನು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯೋದಕ್ಕೆ ಅವಳ ಮನಸ್ಸು ಮಾಡಿ ತನ್ನ ಮನಸ್ಸನ್ನು ಆ ವಾಕ್ಯಗಳಿಗೆ ಬಿಟ್ಟುಕೊಟ್ಟಿರೋ ಸ್ತೋತ್ರ ಪ್ರೈಸರ ಹಾಲೆಲುಯ್ಯ. ಆಮೇಲೆ ಆ ವಾಕ್ಯಗಳೊಂದಿಗೆ ವಾಕ್ಯಗಳಿಗಾಗಿ ತನ್ನ ಜೀವಿತವನ್ನು ಒಪ್ಪಿಸಿಕೊಟ್ಲು, ಪರಿಪೂರ್ಣವಾಗಿ ಒಂದು ಸಬ್ಮಿಟ್ ಮಾಡಲು. ಆಗ ಆ ಸಬ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಸ್ತೋತ್ರ ಅವಳು ತೆಗೆದುಕೊಂಡಂಥ ತೀರ್ಮಾನ, ಆಮೇಲೆ ತೀರ್ಮಾನದ ಮೇಲೆ ದೇವರ ಮುದ್ರೆಯನ್ನು ಇಟ್ಟರು ಸ್ತೋತ್ರ ಪ್ರೈಸಲ್ವ. ಆಮೇಲೆ ನವಮಿ ಆಮೇಲೆ ಸ್ತೋತ್ರ ಆ ಒಂದು ಮೋವಾಬ್ ದೇಶವನ್ನು ಬಿಡುವುದಕ್ಕಾಗಿ ಆಮೇಲೆ ಸ್ತೋತ್ರ ತೀರ್ಮಾನ ತಗೊಂಡಂಥ ಸಮಯದಲ್ಲಿ ಆಮೇಲೆ ಬೆತ್ಲೆಹೇಮಿಗೆ ಹೋಗಬೇಕನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಆಮೇಲೆ ಸ್ತೋತ್ರ ರೂತ್ ಮತ್ತು ಓರ್ಫಳಿಗೆ ಆಮೇಲೆ ತನ್ನ ಸೊಸೆಯರಿಗೆ ಕರೆದು ಹೇಳ್ತಾರೆ ಸ್ತೋತ್ರ ಏನಂತ, ಆಮೇಲೆ ಸ್ತೋತ್ರ ಇನ್ನಿ ಆಮೇಲೆ ಸ್ತೋತ್ರ ನನ್ನಲ್ಲಿ ಮಕ್ಕಳಿಲ್ಲ, ನೀವು ನಿಮ್ಮ ಸ್ವಂತ ಆಮೇಲೆ ಸ್ತೋತ್ರ ತಂದೆ ತಾಯಿಗಳ ಮನೆಗಳಿಗೆ ಹೋಗ್ರಿ, ಆಮೇಲೆ ನಿಮಗೆ ತಂದೆ ತಾಯಿಗಳು ತೋರಿಸುವಂಥ ಆಮೇಲೆ ಸ್ತೋತ್ರ ಗಂಡು ಮಕ್ಕಳನ್ನು ನೀವು ಮದುವೆ ಮಾಡಿಕೊಂಡು ನೀವು ಸುಖವಾಗಿರ್ರಿ ಅಂತ ಹೇಳುವಾಗ ಆಮೇಲೆ ಸ್ತೋತ್ರ ಅದರಲ್ಲಿ ಓರ್ಫ ಅತ್ತೆಗೆ ಮುತ್ತಿಟ್ಟು ಹೋಗ್ಬಿಡ್ತಾಳೆ ಸ್ತೋತ್ರ. ಆದರೆ ರೂತ್ ಆಮೇಲೆ ಸ್ತೋತ್ರ ಅವಳ ಆಮೇಲೆ ಸ್ತೋತ್ರ ತೀರ್ಮಾನ ಆಮೇಲೆ ಅದು ಸ್ಟ್ರಾಂಗ್ ಆಗಿತ್ತು ಸ್ತೋತ್ರ. ಇವತ್ತಿನ ದಿವಸದಲ್ಲಿ 2 ಕಾರ್ಯಗಳು ನಡೀತದೆ. 1, ಆಮೇಲೆ ಸ್ತೋತ್ರ ದೇವರಿಗಾಗಿ ನಿಂತುಕೊಳ್ಳುವಂಥ ಒಂದು ಕೂಟ ಜನ, ಆಮೇಲೆ ಸ್ತೋತ್ರ ದೇವರ ಒಂದು ಪ್ರೈಸಲ್ಲಿಯ ಪ್ರಮಾಣಕ್ಕೆ ಅಂತಂದರೆ ದೇವರು ಬೇಕು, ಲೋಕನೂ ಬೇಕು, ಆಮೇಲೆ ಅವರ ಸಂಪ್ರದಾಯನೂ ಬೇಕು, ಆಮೇಲೆ ಸ್ತೋತ್ರ ದೇವರ ಪ್ರಮಾಣನೂ ಬೇಕು. ಈ ರೀತಿಯಲ್ಲಿ ಸ್ತೋತ್ರ ಎರಡೂ ಕಡೆ ಕಾಲಿಟ್ಕೊಂಡು ನಡೆಯುವಂಥ ಒಂದು ಕೆಲವು ವ್ಯಕ್ತಿಗಳು ಜನಗಳಿದ್ದಾರೆ. ಆಮೇಲೆ ಸ್ತೋತ್ರ ಅವರ ಒಂದು ಜೀವಿತದಲ್ಲಿ ಏನು ನಡೀತದಪ್ಪ ಅಂತಂದರೆ ಆಮೇಲೆ ಸ್ತೋತ್ರ ಈ ಒಂದು ಸಮಯ ಬರೋದನ್ನೇ ಕಾಯ್ತಾ ಇರ್ತಾರೆ. ಏನಂತಂದರೆ ಆಮೇಲೆ ಸ್ತೋತ್ರ ಬಿಟ್ಟೋಗೊಂದು ಹೋಗುವಂಥ ಸಮಯದಲ್ಲಿ ಹೆಂಗಾದರೂ ಮಾಡಿ ನಾನು ಹಳೆ ರೀತಿಯಲ್ಲಿ ಜೀವಿತವನ್ನು ನಡೆಸೋದಕ್ಕೆ ಆಮೇಲೆ ಸ್ತೋತ್ರ ಹೋಗಬೇಕು ಅಂತ ಹೇಳಿ. ಆಮೇಲೆ ಕೆಲವರು ಏನಂತಂದರೆ ಅವಶ್ಯಕತೆಗಳು ಬರುವಾಗ ದೇವರು ಬೇಕು, ಆಮೇಲೆ ಅವರ ಒಂದು ಅವಶ್ಯಕತೆಗಳು ಮುಗಿತಾ ಇದ್ದಂಗೆ ಆಮೇಲೆ ಸ್ತೋತ್ರ ಅವ್ರೇನು ಮಾಡ್ತಾರೆ, ಅವರು ಈ ಒಂದು ಲೋಕದ ಕಡೆಗೆ ಅವರು ಓಡಿಬಿಡ್ತಾರೆ ಸ್ತೋತ್ರ. ಇವರೇನಂತಂದರೆ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಎಮ್ಮದವು ಸಮ್ಮದವು ಅಂತೇಳಿ ಆಮೇಲೆ ಸ್ತೋತ್ರ 2 ಕಡೆ ಕಾಲ ಹಾಕ್ಕೊಂಡು ಓಡುವಂಥ ಪ್ರೈಸೋಡ ವ್ಯಕ್ತಿಗಳಾಗಿರ್ತಾರೆ ಸ್ತೋತ್ರ. ಇವತ್ತಿನ ದಿವಸದಲ್ಲಿ ಕೂಡ ಆ ರೀತಿಯಾದಂಥ ಕೂಟಗಳಿದ್ದಾವೆ. ಆಮೇಲೆ ಸ್ತೋತ್ರ ಒಂದು ನಿಂತ್ಕೊಂಡ್ರೆ ದೇವರಿಗಾಗಿ ನಿಂತ್ಕೊಳ್ಬೇಕು, ಇಲ್ಲ ಅಂತಂದರೆ ಲೋಕಕ್ಕಾಗಿ ನಿಂತ್ಕೋಬೇಕು. ಆಮೇಲೆ ಸ್ತೋತ್ರ ಈ ಕಡೆಗೂ ಬರ್ತೀನಿ ಆ ಕಡೆಗೂ ಹೋಯ್ತೀನಿ ಅಂತಂದರೆ ಕತ್ತಲು ಬೆಳಕು ಎರಡೂ ಕೂಡ ಒಟ್ಟಾಗಿ ಸೇರೋದಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಸ್ತೋತ್ರ ಪ್ರೈಸೋಡ ಇಜ್ಜೋಡಾದಂಥ ಒಂದು ಜೀವಿತವಲ್ಲ ಕ್ರಿಸ್ತೀಯ ಜೀವಿತ. ಆಮೇಲೆ ಸ್ತೋತ್ರ ನಿಂತ್ಕೊಂಡೆ ತೀರ್ಮಾನದಲ್ಲಿ ಸ್ಥಿರವಾಗಿ ನಿಂತ್ಕೊಂಡು ದೇವರಿಗಾಗಿ ಜೀವಿಸುವಂಥ ಒಂದು ಜೀವಿತವ ಕ್ರಿಸ್ತೀಯ ಜೀವಿತ. ಆಮೇಲೆ ಸ್ತೋತ್ರ ಪ್ರೈಸರು ಈ ಸಮಯದಲ್ಲಿ ಪ್ರಿಯದ ಮಕ್ಕಳೇ ಆಮೇಲೆ ರೂತು ತೆಗೆದುಕೊಂಡಂಥ ತೀರ್ಮಾನ ಏನಪ್ಪ ಅಂತಂದರೆ ಆಮೇಲೆ ಅತ್ತೆ ಹತ್ರ ಹೇಳ್ತಾಳೆ, ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು, ನಿನ್ನ ದೇವ ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು, ನೀನು ಸಾಯುವಲ್ಲೇ ನಾನು ಸಾಯುವೆನು, ಅಲ್ಲೇ ನನಗೆ ಸಮಾಧಿಯಾಗಬೇಕು, ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯಹೋವನು ನನಗೆ ಬೇಕಾದದ್ದನ್ನು ಮಾಡಲಿ ಎಂದಳು.
ನೆನೆಸಿ ನೋಡಬೇಕು. ಅವಳ ಒಂದು ಸ್ಟ್ರಾಂಗ್ ಆದಂಥ ತೀರ್ಮಾನ, ಓರ್ಫಳ ರೀತಿಯಲ್ಲಿ ಅತ್ತೆಗೆ ಮುತ್ತನ್ನು ಕೊಟ್ಟು ಆಮೇಲೆ ಮುತ್ತಿನಲ್ಲೇ ಅವರ ರಿಲೇಷನ್ಶಿಪ್ಪನ್ನು ಪ್ರೇಸೋಳು ಮುಗಿಸ್ಕೊಂಡು ಹೋಗುವಂಥ ಪ್ರೇಸೋಳ ರೀತಿಯಲ್ಲಿ ಇರಲಿಲ್ಲ ರೂತ್. ಆಮೇಲೆ ಸ್ತೋತ್ರ ಪ್ರಮಾಣವನ್ನು ಹೇಳಿಕೊಟ್ಟು ದೇವರ ಭಯವನ್ನು ಕಲಿಸಿಕೊಟ್ಟಂಥ ನವಮಿ ಅತ್ತೆಯೊಂದಿಗೆ ಅವಳು ಥಿಂಕ್ ಮಾಡಿದೊಂದು, ಆಮೇಲೆ ಸ್ತೋತ್ರ ಗಂಡನೂ ಇಲ್ಲ ಮಕ್ಕಳೂ ಇಲ್ಲ, ಆಮೇಲೆ ಸ್ತೋತ್ರ ಪ್ರೇಸೋಳು ಈ ರೀತಿಯಲ್ಲಿ ಇರುವಾಗ ಒಂಟಿಯಾಗಿ ಆಮೇಲೆ ಸ್ತೋತ್ರ ಹೋಗುವಾಗ ಒಂಟಿಯಾಗಿ ಹೋಗಬಾರ್ದು, ಜೊತೆಗೆ ನಾನು ಅವಳ ಜೊತೆಯಲ್ಲಿ ನಿಂತ್ಕೋತೀನಿ ಅಂತೇಳಿ ಆಮೇಲೆ ಸ್ತೋತ್ರ ಒಂದು ಸಹಾಯಕ್ಕಾಗಿ ಆಮೇಲೆ ಸ್ತೋತ್ರ ಒಂದು ರೈಟ್ ಹ್ಯಾಂಡ್ ಆಗಿ ಆಮೇಲೆ ರೂತ್ ನವಮಿ ಜೊತೆಯಲ್ಲಿ ನಿಂತ್ಕೊಂಡ್ರು ಸ್ತೋತ್ರ. ಆಮೇಲೆ ಅದೇ ರೀತಿಯಲ್ಲಿ ಪ್ರಿಯದೇ ಮಕ್ಕಳೇ, ಪ್ರಮಾಣಕ್ಕಾಗಿ ನಿಂತ್ಕೊಳ್ಳುವಂಥವ್ರು ಕಮ್ಮಿ ಜನ, ಆಮೇಲೆ ದೇವರ ವಾಕ್ಯಕ್ಕಾಗಿ ನಿಂತ್ಕೊಳ್ಳುವಂಥವ್ರು ಕಮ್ಮಿ ಜನ, ಆಮೇಲೆ ಸ್ತೋತ್ರ ಪ್ರೈಸೋಳ ಲೋಕಕ್ಕಾಗಿ ನಿಂತ್ಕೊಂಡು ಪ್ರೈಸೋಳ ಲೋಕದೊಟ್ಟಿಗೆ ಇಜ್ಜೋಡಾಗಿ ಜೀವಿಸುವಂಥವ್ರು ಪ್ರೈಸೋಳ ಅಧಿಕವಾದಂಥ ಜನ ಸ್ತೋತ್ರ. ಇವತ್ತಿನ ದಿವಸ ನನ್ನ ನಿನ್ನ ತೀರ್ಮಾನ ಏನಾಗಿದೆ ಸ್ತೋತ್ರ? ದೇವರ ಪ್ರಮಾಣಕ್ಕಾಗಿ ನಿಂತುಕೊಂಡ್ರೆ ಆಮೇಲೆ ಸಮೃದ್ಧಿಯನ್ನು ಅನುಗ್ರಹವನ್ನು ಆಶೀರ್ವಾದವನ್ನು ಅನುಭವಿಸ್ತೀರಾ? ಆಮೇಲೆ ಸ್ತೋತ್ರ ಇಲ್ಲ ಅಂತಂದರೆ ಆಮೇಲೆ ಸ್ತೋತ್ರ ಹಳೆ ಸಂಪ್ರದಾಯದಲ್ಲೇ ಆಮೇಲೆ ನಶಿಸಿ ಹೋಗೋದಕ್ಕೆ ಸಾಧ್ಯತೆ ಉಂಟು ಸ್ತೋತ್ರ. ಲೋಕ ಈ ಒಂದು ಸಮಯದಲ್ಲಿ ಆ ರೀತಿಯಾಗಿ ನಡೆಯುವಂಥದ್ದಾಗಿದೆ ಸ್ತೋತ್ರ. ಅದಕ್ಕಾಗಿ ದೇವರ ಸಮ್ಮುಖದಲ್ಲಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಇವತ್ತಿನ ಸಮಯದಲ್ಲಿ ನನ್ನ ನಿನ್ನ ತೀರ್ಮಾನವೇನಾಗಿದೆ? ಆಮೇಲೆ ಸ್ತೋತ್ರ ದೇವರಿಗೋಸ್ಕರ ನಿಂತ್ಕೊಳ್ಳೋಂಥ ತೀರ್ಮಾನವೋ ಸ್ಟಡಿಯಾಗಿ ಕ್ರಮಬದ್ಧವಾಗಿ ನಿಂತ್ಕೋ, ಅಥವಾ ಪ್ರೈಸೋಳ ಲೋಕನೇ ಬೇಕು ಅಂತ ಹೇಳೋದಾದರೆ ಲೋಕದ ಕಡೆಗೆ ಹೋಗಿಬಿಡು ಸ್ತೋತ್ರ. ಪ್ರೈಸೋಳ ಹಾಲೆಲುಯ್ಯ, ದೇವರು ನಿನ್ನನ್ನು ಬಲವಂತ ಮಾಡೋದಿಲ್ಲ. ಆಮೇಲೆ ಸ್ತೋತ್ರ ಅತ್ತೆ ಅಲ್ಲಿ ಬಲವಂತ ಮಾಡಲಿಲ್ಲ, ದೇವರು ಕೂಡ ಬಲವಂತ ಮಾಡೋದಿಲ್ಲ. ಆಮೇಲೆ ಅಂಟಿ ಜೀವಿಸುವಂಥವರನ್ನು ಕರ್ತನ ಕೈ ಹಿಡಿದು ನಡೆಸುವಂತನಾಗಿದ್ದಾನೆ ಸ್ತೋತ್ರ. ಹಾಲೆಲುಯ್ಯ. ಆಮೇಲೆ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವಂಥ ದೇವರೇ, ಪರಲೋಕದಲ್ಲಿ ವಾಸ ಮಾಡುವಂಥ ಪ್ರೀತಿಯುಳ್ಳ ತಂದೆಯೇ, ಅಪ್ಪ ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಜನಗಳ ಒಳಗಡೆ ತೆಗೆದುಕೊಂಡಂಥ ಆರಂಭದಲ್ಲಿ ತೆಗೆದುಕೊಂಡಂಥ ತೀರ್ಮಾನಗಳು ಇವತ್ತಿನ ದಿವಸದವರೆಗೂ ಕೂಡ ಕರ್ತನೆ ಸ್ಥಿರವಾಗಿಲ್ಲ ಸ್ವಾಮಿ. ಅಪ್ಪ ಸ್ತೋತ್ರ ಕರ್ತನೆ, ಅವರ ಒಂದು ತೀರ್ಮಾನಗಳ ಕರ್ತನೆ ದೃಢವಾಗಿ ನಿಂತ್ಕೊಳ್ಳೋದಕ್ಕೆ ದೇವರ ಸಹಾಯ ಮಾಡು ಸ್ವಾಮಿ. ಅಪ್ಪ ಪ್ರೈಸೋಳ ಅಗತ್ಯತೆಗಳಿಗಾಗಿ ನಿನ್ನನ್ನು ಸೇವಿಸುವುದಕ್ಕಾಗಿ ಬರುವಂಥ ಜನಗಳು ಆಮೇಲೆ ಸ್ತೋತ್ರ ಆ ಕಡೆಗೂ ಇಲ್ಲದೆ ಈ ಕಡೆಗೂ ಇಲ್ಲದೆ ಆಮೇಲೆ ಸ್ತೋತ್ರ ಓಡಿ ನಡೀತಾ ಇದ್ದಾರೆ ಸ್ವಾಮಿ. ಅವರನ್ನು ಕರ್ತನೆ ಸಂಧಿಸು, ನಿರೂಪಾಂತರಗೊಳಿಸು ಕರ್ತನೆ. ಸ್ತೋತ್ರ ಅಪ್ಪ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ನಾಮ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇವೆ ತಂದೆಯೇ, ಆಮೆನ್.